ಸಂಕ್ರಾಂತಿ ಏನು ಮಾಡಬೇಕು, ಏನು ಮಾಡಿದ್ರೆ ಉಪಯೋಗ, ಸಂಕ್ರಾಂತಿ ಏನು ಫಲ? ಶನಿ ಮತ್ತು ರವಿ ಒಂದೇ ಮನೆ ಸೇರತಕ್ಕಂಥದ್ದೇ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಪುರುಷ ಅಂತ ಒಬ್ಬ ಬರ್ತಾನೆ. ಆ ಸಂಕ್ರಾಂತಿ ಪುರುಷ ವಿಕೃತಿಯಾಗಿರ್ತಕ್ಕಂತಹ ಪುರುಷ ಅವನು. ಅವನು ಬರತಕ್ಕಂಥ ತಿಥಿ ನಕ್ಷತ್ರ ಯೋಗಕರಣಗಳು ಯಾವಾಗಲೂ ಅಷ್ಟು ಚೆನ್ನಾಗಿರೋದಿಲ್ಲ. ಸಂಕ್ರಾಂತಿ ಪುರುಷ ಒಳಗೆ ಬರಲ್ಲ ಅಂದರೆ ಮನೆಯಲ್ಲಿ ಸುಖ ಸಮೃದ್ಧಿಗಳು ಕೂಡಿರುತ್ತವೆ. ದೀಪದಲ್ಲಿ 365 ಬತ್ತಿಗಳನ್ನು ಹಾಕಿ ಎಳ್ಳನ್ನು ಹಾಕಿ ಎಳ್ಳೆಣ್ಣೆನೇ ಹಾಕಿ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ವಾಸ್ತುದೋಷಗಳು, ಗೃಹದೋಷಗಳು, ಪಿತೃದೋಷಗಳು ಎಲ್ಲವೂ ಸಹ ಪರಿಹಾರವಾಗ್ತದೆ. ಮಕ್ಕಳಿಗೆ ನಾವು ಕಬ್ಬನ್ನು ಎರೆದರೆ ಮಕ್ಕಳಿಗೆ ದೃಷ್ಟಿಗಾಗಲ್ಲ. ಹಾಗಾಗಿ ಸಣ್ಣ ಮಕ್ಕಳಿಗೆ ಅವತ್ತು ಆ ಶಾಸ್ತ್ರವನ್ನು ಮಾಡಿದ್ರೆ ಬಹಳ ಉತ್ತಮ ಫಲ ಸಿಗ್ತದೆ. ಜ್ಯೋತಿಷ್ಯ ವಿದ್ವಾನ್ ಶ್ರೀ CS ಗೋಪಾಲ್ ಕೃಷ್ಣಾಚಾರ್ ಅವರಿಂದ ತಿಳಿಯಿರಿ ಸಂಕ್ರಾಂತಿ ಬಗ್ಗೆ ವಿಶೇಷ ಮಾಹಿತಿ ನಿಮ್ಮ ತ್ರಿವಿಕ್ರಮ ಮೀಡಿಯಾ ಹೌಸ್ನಲ್ಲಿ.